ರಿಕ್ಷಾಗಳಲ್ಲಿ 16 ಹೆಣ್ಣು ಮಕ್ಕಳು 20 ಹೆಣ್ಣು ಮಕ್ಕಳು ಕುತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಯಾವ ಲಿಮಿಟ್ ಇರಲ್ಲ. ಒಂದೊಂದು ಆಟೋ ರಿಕ್ಷಾನಲ್ಲಿ ಎಲ್ಲ ಹೆಣ್ಮಕ್ಳು ಅಲ್ಲೇ ಪಾಪ ಡಬ್ಬ ತೆಗೆದ್ಬಿಟ್ಟು ತಿಂಡಿ ತಿಂತಾ ಇರ್ತಾರೆ ಆ ಡಬ್ಬದಲ್ಲಿ. ಕೆಲಸದ ಅರ್ಜೆಂಟ್ ಕೆಲಸದ ಅರ್ಜೆಂಟ್ ಎಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗೋರು. ಈ ವ್ಯವಸ್ಥೆಗೆ ಒಂದು ಕಂಡಿದ್ರು ಅವ್ರಿಗೆ ಬಸ್ ಬಂದ್ರು ಒಂದು ಬಂದಿದ್ರು ಒಂದೇ ಅವ್ರಿಗೆ ಅದು ತುಂಬ ಕಡಿಮೆ ಇರುತ್ತೆ. ಸೆಕೆಂಡ್ ಒನ್ ಸ್ಮಾಲ್ ಸಿಟಿಗಳು ಚೋಟಿ ಚೋಟಿ ನಗರಗಳು ತಾಲೂಕಾ ಹೆಡ್ ಕ್ವಾರ್ಟರ್ಸ್ಗಳ ಲೆವೆಲ್ ಅಲ್ಲಿ ಮ್ಯಾನೇಜಬಲ್ ಆಗುತ್ತೆ ಬಿಕಾಸ್ ಡಿಸ್ಟೆನ್ಸಸ್ ಹೆವಿ ಇರಲ್ಲ. ದೂರಗಳು ವಿಪರೀತ ಇಲ್ಲ. ಬೆಂಗಳೂರು ತರ ದೂರ ಅಲ್ಲ. ಓಕೆ ಬೆಂಗಳೂರಿನ ಯಾರು ಬನಶಂಕರಿಯಿಂದ ವಿಮಾನ ನಿಲ್ದಾಣದ ಕಡೆ ಬರಬೇಕು ಅಂದ್ರೆ ಸತ್ತ ಟ್ರಾಫಿಕ್ ಒಂದ್ ಕಡೆ ಹಂಗಾಗಲ್ಲ. ಸಾರಿಗೆ ಮುಷ್ಕರದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸ್ತಾರೆ. ಯಾರ್ದೋ ಉದ್ದೇಶಪೂರ್ವಕವಾಗಿ ಯಾರ್ದೋ ಸ್ವಾರ್ಥಕ್ಕೋಸ್ಕರ ಮುಷ್ಕರ ಮಾಡ್ತಿದ್ದಾರೆ. ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಂತ ನಾನು ಹೇಳ್ತಿರೋದು ಮನೆ ಯಡಿಯೂರಪ್ಪನವರು. ನನ್ನ ಪ್ರಾಬ್ಲಮ್ ಅಲ್ಲ ಅದು. ಯಾರದ್ದೋ ಸ್ವಾರ್ಥಕ್ಕೆ ಯಾರೋ ಉದ್ದೇಶಪೂರ್ವಕವಾಗಿ ಪ್ರೇರೇಪಿತರಾಗಿ ಯಾರೋ ಚಿದಾವಣೆಯಿಂದ ಮಾಡುತ್ತಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ. ದಟ್ಸ್ ಆಲ್. ಅದನ್ನು ನನ್ನ ಮುಂದೆ ಹೇಳಿದ್ರೆ ಏನು ಪ್ರಯೋಜನ? ನಾವು ನನ್ನ ಮುಂದೆ ಅಂತಂದ್ರೆ ಜನರ ಮುಂದೆ ಹೇಳಿದ್ರೆ ನಮ್ಗೆ ಏನು ಪ್ರಯೋಜನ? ನಾವೇ ಕಾನೂನು ಕೈಗೆ ತಗೋಬೇಕು. ಏನಂಗಾರೆ ನಮ್ಮಿಂದ ಹೇಳಿದ್ರೆ ಏನು ಪ್ರಯೋಜನ? ಚುನಾವಣೆಗೆ ಎಲ್ಲ ಕಡೆ ಭರ್ಜರಿ ಪ್ರಚಾರ. ಮುಖ್ಯಮಂತ್ರಿಗಳು ಇವತ್ತು ಹೋದ್ರು ಅಲ್ಲೆಲ್ಲ ಬೆಳಗಾವಲ್ಲಿ ಕೇಳದ್ರಂತೆ, ಜನ ಕೇಳದ್ರಂತೆ, ಏಯ್ ಟೆನ್ಷನ್ ಮಾಡ್ಕೋಬೇಡಿ, ಅದು ಮುಳುಗೋ ಆಡಗೋ ಯಾವುದೋ ಕಾಂಗ್ರೆಸ್ಸೋ, ನೀವು ಏನೇನು ಕೇಳ್ತೀರಿ ಎಲ್ಲ ಕೊಟ್ಟು ನಮ್ಮ ಮಡಗ ತಸ್ಕತ್ತೀವಿ ಬರ್ರಿ ಅಂತ ಜನ ಕರೆದಿದ್ದಾರೆ. ಜನ ಓಕೆ ಅಂದ್ಬಿಟ್ಟು ಪಾಪ ಕೇಳಿಸ್ಕೊಂಡಿದ್ದಾರೆ. ರಸ್ತೆಯಲ್ಲೆಲ್ಲ ಜನ ಇದ್ರಂತೆ. ಆ ಹೇಳದೇ ಇರೋ ನ್ಯೂಸ್ ಯಾವ್ದ್ಯಾರುವೆ? ಎಲ್ಲೂ ಕೋವಿಡ್ ನಿಯಮ ಇಲ್ಲ, 500 ಜನ ಸೇರಬೇಕು. ಯಾವುದೋ ಒಂದು ಇಡ್ಲಿ ವ್ಯಾಪಾರ ಮಾಡೋ ಅಂಗಡಿ ಮುಂದೆ ಬೆಂಗಳೂರು ಸಿಟಿ ಕಾರ್ಪೊರೇಷನಿನ ಗಣಂದಾರಿ ಆಫೀಸರ್ಗಳು ಹೋಗ್ತೀರಿ, 16 ಜನ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಂತ ಫುಟ್ಪಾತಲ್ಲಿ ನಿಂತ್ಕೊಂಡು ಇಡ್ಲಿ ತಿಂತಿದ್ದವ್ರಿಗೆ ಕೋವಿಡ್ ಏನ್ರಿ ಅಂತ ಬಾಗಿಲು ಹಾಕಿಸ್ತೀರಿ. ಎಂಥ ದುರ್ಬುದ್ಧಿ ಮತ್ತು ಇದು ಜನ ಇರಬೇಕು ನೀವು ಲೆಕ್ಕಾಕಳಿ. ಇದು ಕಾಣಲ್ವ ಯಾರಿಗೂ? ಕಾಣಲ್ಲ. ಇಲ್ಲೋಗಿ ವಸೂಲಿ ಕಾರ್ಯಕ್ರಮಗಳೆಲ್ಲ ನಾಚಿಕೆನೂ ಆಗಲ್ಲ, ಅಸಹ್ಯನೂ ಆಗಲ್ಲ. ಅಲ್ಲ ಆ ದುಡ್ಡನ್ನು ತೊಗೊಂಡೋಗಿ ಮನೆಗೆ ಕೊಡ್ತೀನಿ, ಹೆಂಡತಿ ಮಕ್ಕಳು ಹೇಸಿಗೆ ದುಡ್ಡಲ್ಲಿ ಊಟ ಮಾಡ್ತಿದ್ದಾರೆ ಅನ್ನೋ ನಾಚಿಕೆ ಆಗಲ್ಲ ಯಾರಿಗೂ.